ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಬಂದಿದೆ. ಆ ಗುಡ್ ನ್ಯೂಸ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ನೀವೇನಾದರೂ ಮೊದಲನೇ ಮ್ಯಾರೇಜ್ ಚಾನಲ್ ನೋಡ್ತಿರೋದು ವಿಡಿಯೋ ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಬಗ್ಗೆ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ಕಂಟಿನ್ಯೂಸ್ ರೀತಿ ಎಲ್ಲ ರೀತಿಯ ಪಿ ಯು ಸಿ ಎಸ್ ಎಲ್ ಸಿ ಪರೀಕ್ಷೆ ಬಗ್ಗೆ ಡೈಲಿ ಕಂಟಿನ್ಯೂಸ್ ಇದೇ ರೀತಿ ವಿಡಿಯೋಸ್ ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ಬರ್ತಾಯಿದ್ರೆ, ಈಗ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳು ಯಾವೆಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆ ಬರೀತಾ ಇದ್ದಾರೆ, ಆ ವಿದ್ಯಾರ್ಥಿಗಳು ಏನಾಗಿದೆ ಅಂದರೆ, ಈಗ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಒಂದು ಪರೀಕ್ಷಾ ಕೇಂದ್ರ ಬೇರೆ ಕಡೆ ಇರ್ತದೆ, ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ನೀವು ಹೋಗಬೇಕಾಗುತ್ತೆ, ನಿಮ್ಮ ಪಾಸ್ ಬಂದುಬಿಟ್ಟು ನಿಮಗೆ ಬೇರೆ ಕಡೆ ಇರ್ತದೆ, ನಿಮಗೆ ಹೋಗೋದಕ್ಕೆ ತೊಂದರೆ ಆಗುತ್ತೆ. ಈಗ ಕರ್ನಾಟಕ ಶಿಕ್ಷಣ ಇಲಾಖೆ ಏನು ಮಾಡಿದೆ ಅಂದರೆ, ಅದು ಕೆ ಎಸ್ ಆರ್ ಟಿ ಸಿ, ಬಿ ಎಂ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಎಲ್ಲದಕ್ಕೂ ಒಂದು ಸೂಚನೆ ನೀಡಿದೆ. ಸೂಚನೆ ಏನಂತ ಹೇಳಿದ್ದಾರೆ ಅಂದರೆ, ಅವರು ನಿಮ್ಮ ಆಲ್ ಟಿಕೆಟ್, ನಿಮ್ಮದು ಪಿ ಯು ಸಿ ಪರೀಕ್ಷೆ ಆಗ್ಬೋದು, ಎಸ್ ಎಲ್ ಸಿ ಪರೀಕ್ಷೆ ಆಗ್ಬೋದು, ನಿಮ್ಮ ಆಲ್ ಟಿಕೆಟ್ನ ನೀವು ಶೋ ಮಾಡಿಕೊಂಡು ನಿಮ್ಮ ಆಲ್ ಟಿಕೆಟ್ನ ತೋರಿಸಿ ನೀವು ಪ್ರಯಾಣ ಮಾಡ್ಬೋದು. ನಿಮ್ಮ ಎಲ್ಲಿಂದನಾದರೂ ಕೂಡ ಓಕೆ, ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ, ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಆರಾಮಾಗಿ ನೀವು ಪ್ರಯಾಣ ಮಾಡ್ಬೋದು. ಜಸ್ಟ್ ನೀವು ನಿಮ್ಮ ಆಲ್ ಟಿಕೆಟನ್ನು ತೋರಿಸಿದ್ರೆ ಸಾಕು, ನೀವು ಆರಾಮಾಗಿ ನೀವು ಪ್ರಯಾಣ ಮಾಡ್ಬೋದು ಅಂತೇಳಿ ಸೂಚನೆ ಮಾಡಿದ್ದಾರೆ. ಇದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಪಿ ಯು ಸಿ ಪರೀಕ್ಷೆ ಇನ್ನೂ ಕೂಡ ಲೇಟ್ ಆಗಿದೆ, ಇನ್ನೂ ಕೂಡ ಟೈಮ್ ಇದೆ. ಪಿ ಯು ಸಿ ಪರೀಕ್ಷೆಗೆ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಘೋಷಣೆ ಮಾಡ್ತಾರೆ, ಕಾಯ್ದು ನೋಡಬೇಕಾಗುತ್ತೆ. ಸದ್ಯಕ್ಕೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಘೋಷಣೆ ಕೂಡ ಮಾಡಿದ್ದಾರೆ, ಅವರು ಆರಾಮಾಗಿ ತಮ್ಮ ಆಲ್ ಟಿಕೆಟ್ನ ಶೋ ಮಾಡಿಕೊಂಡು ತಮ್ಮ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗ್ಬೋದು ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ಗುಡ್ ನ್ಯೂಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.